ತುಂಬ ಖುಷಿ ಆಗ್ತಾ ಇದೆ ಸರ್ ಇಲ್ಲಿಗೆ ಫಸ್ಟ್ ಟೈಮ್ ನಾನು ಈ ಥರ ಒಂದು ಕಡೆ ಬಂದಿರೋದು ಉಳ್ಕೊಂಡಿರೋದು ಟೀಮ್ ಜೊತೆಗೆ ತುಂಬ ಖುಷಿ ಆಗ್ತಾ ಇದೆ ಜನ ಎಲ್ಲರೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಒಟ್ಟು ಒಂದು ವಾರದಿಂದ ನಡೀತಾ ಇದೆ ಇದು ನನ್ನ ಮೊದಲನೇ ದಿನ ಎಲ್ಲರೂ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ವರ್ಕ್ ನಡೀತಿದೆ ಒಂದು ಐತಿಹಾಸಿಕ ತನದಿಂದ ಮಾಡ್ತಿರೋದ್ರಿಂದ ನನಗಂತೂ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಕೂಡ ಇದೆ ಎರಡು ಪಾತ್ರ ಆಗ್ತಾ ಇದ್ದೀನಿ ಒಂದು ಪಾತ್ರ ಬಂದು ಶಿವಬಸವ ಇನ್ನೊಂದು ಪಾತ್ರ ಬಂದು ಬಲ್ಲವ ಅಂತ ಇದು 13ನೇ ಶತಮಾನ ಕಂಪ್ಲಿ ರಾಯನ್ ಕಾಲದ್ದು ಕತೆ ಇದು ಅದಕ್ಕೋಸ್ಕರ ನಮ್ಮ ಟೀಮೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳನ್ನ ಇದರಲ್ಲಿ ಬಳಸ್ತಾ ಇಲ್ಲ ಎಲ್ಲ ಹಳೆಯ ಶತಮಾನದ್ದು ಎಲ್ಲ ಈಗ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಈಗ ನಿಮಗೆ ಲೈಟಿಂಗ್ಸು ಕಾಸ್ಟ್ಯೂಮ್ಸು ಎಲ್ಲ ಅದೇ ರೀತಿಯೇ ಓಲ್ಡ್ ವಿಂಟೇಜ್ ಸ್ಟೈಲ್ಸಲ್ಲಿ ಮಾಡ್ತಾ ಇದ್ದೀವಿ ಈ ಸಿನಿಮಾ ಈ ಸಿದ್ದು ವಜ್ರಪ್ಪನವರು ಡೈರೆಕ್ಟರು ಹಾಗೂ ವಿನಯ್ ಗೌಡ ಡಿ ಒ ಪಿ ಇಬ್ಬರು ಬಹಳ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ಈ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಸಿಕ್ಕಿರೋದು ನನ್ನ ಒಂದು ದೊಡ್ಡ ಅದೃಷ್ಟ ಅಂತ ಹೇಳಕ್ಕೆ ಏನಿಲ್ಲ ಸರ್ ಒಂದು ಉತ್ತರ ಕರ್ನಾಟಕದ ಸೊಗಡಿನ ಕತೆ ತೊಗೊಂಡು ಮಾಡ್ತಾಯಿದ್ದೀನಿ ಈ ಹಿಂದೆ ನಾನು ಕಮರ್ಷಿಯಲ್ ಮಾಡಿದ್ದೆ ಬಟ್ ಕಮರ್ಷಿಯಲ್ ಟಚ್ ಕೊಟ್ಕೊಂಡು ಈ ಒಂದು ಕತೆನ 13ನೇ ಶತಮಾನದ ಕತೆ ಆಗಿರೋದ್ರಿಂದ ಇಲ್ಲಿನ ಸೊಗಡು ಮತ್ತು ಇಲ್ಲಿನ ಆಚಾರ ವಿಚಾರನೂ ಇಲ್ಲಿ ಹೇಳ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಈ ಭಾಗನ ಆಯ್ಕೆ ಮಾಡಿ ಕೊಪ್ಪಳಕ್ಕೆ ಬಂದಿದ್ದೀನಿ ಸರ್ ಹಾಗಾಗಿ ಇಡೀ ಎಂಟೇರ್ ನಮ್ಮ ಟೀಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿರೋ ಎಲ್ಲರೂ ನುರಿತಂಥವರೇ ಪ್ರತಿಯೊಬ್ಬರು ಕೂಡ ಅನುಭವಿ ಟೆಕ್ನಿಷಿಯನ್ಸನ್ನೇ ನಾನು ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ನಾನು ಮತ್ತು ರಾಜ್ ಪ್ರವೀಣ್ ಅವರು ಈ ಹಿಂದೆ ಸಿನಿಮಾ ಮಾಡಿದ್ವಿ ಮತ್ತು ಇದು ನಮ್ಮದು ಅವ್ರದ್ದು ಎರಡನೇ ಸಿನಿಮಾ ಸರ್ ಇದು ಹಾಗಾಗಿ ಈ ಸಿನಿಮಾನ ಒಂದು ಬೇರೆ ರೀತಿಯಲ್ಲಿ ತೊಗೊಂಡೋಗೋಣ ಒಂದು ಉದ್ದೇಶ ನಾವು ಹೊಂದಿದ್ದೀವಿ ಹತ್ರ ಹತ್ರ ಈಗ ಆಲ್ರೆಡಿ 60% ಆಗಿದೆ ಸರ್ ಇನ್ನು 40% ಎರಡನೇ ವಿಭಾಗದ್ದಿದೆ ಹಾಗಾಗಿ ಅದನ್ನು ಪೂರ್ತಿಗೊಳಿಸೋಣ ಅಂತ ಒಂದು ಸಾಂಗ್ ಮಾತ್ರ ಇಲ್ಲೇ ಮಾಡ್ತೀವಿ ಮಿಕ್ಕಿದ್ದೆಲ್ಲ ಮತ್ತೆ ಬೆಂಗಳೂರಲ್ಲೇ ಪೂರ್ತಿಗೊಳಿಸೋಣ ಅಂತ